ಹೀಗೆ ತಳ್ಳುವ ಗಾಡಿಗಳಲ್ಲಿ ನೀರು ತರುತ್ತಿರುವ ಮಹಿಳೆಯರು, ಬತ್ತಿ ಬರಿದಾಗಿರುವ ಕೊಳವೆ ಬಾವಿಗಳು, ಈ ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ತಾಲೂಕಿನ ನೆಲ್ಲಿಕಟ್ಟೆ ಗ್ರಾಮದಲ್ಲಿ. ಈ ಊರಿನಲ್ಲಿ ಮಾತ್ರ ಬೇಸಿಗೆ ಆರಂಭದಲ್ಲಿಯೇ ನೀರಿನ ಹಾಹಾಕಾರ ಮುಗಿಲು ಮುಟ್ಟಿದೆ. ಜನ ಜಾನುವಾರುಗಳಿಗೆ ಕುಡಿಯಲು ಹನಿ ನೀರಿಲ್ಲ. ಗ್ರಾಮದಲ್ಲಿ ಸರ್ಕಾರದಿಂದ ಕೊರೆಯುವ 4 ಕೊಳವೆ ಬಾವಿಗಳು ನೀರಿಲ್ಲದೆ ಬತ್ತಿ ಬರಿದಾಗಿವೆ. ಹೀಗಾಗಿ ಜನರು ಹಗಲು ಇರುಳೆನ್ನದೆ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಸತತ 2 ತಿಂಗಳಿನಿಂದ ಇಲ್ಲಿನ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಹೊರವಲಯದ ತೋಟಗಳನ್ನು ಆಶ್ರಯಿಸಿದ್ದು, 2 ಕಿಲೋಮೀಟರ್ ದೂರದಿಂದ ತಳ್ಳುವ ಗಾಡಿಗಳಲ್ಲಿ ಮಹಿಳೆಯರು ನೀರನ್ನ ತರುವಂತಾಗಿದೆ. ಹೀಗೆ ಅಪರೂಪಕ್ಕೊಮ್ಮೆ ಬರುವ ವಾಟರ್ ಟ್ಯಾಂಕರ್ನತ್ತ ಜನರು ಕೋವಿಡ್ ನಿಯಮಾವಳಿಗಳನ್ನ ಮರೆತು ಪ್ರಾಣದ ಹಂಗು ತೊರೆದು ನೀರಿಗಾಗಿ ಮುಗಿಬೀಳ್ತಾ ಇದ್ದಾರೆ. ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಶಾಸಕ ತಿಪ್ಪಾರೆಡ್ಡಿ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂಬ ಆರೋಪ ಗ್ರಾಮಸ್ಥರಿಂದ ಕೇಳಿಬಂದಿದ್ದು, ಕೂಡಲೇ ಶಾಂತಿನಗರದ ನೀರನ್ನ ಗ್ರಾಮಕ್ಕೆ ಪೂರೈಸಬೇಕು ಅಥವಾ ಕೊಳವೆ ಬಾವಿಯಾದರೂ ಕೊರೆಸಿ ನೀರಿನ ಸಮಸ್ಯೆ ಬಗೆಹರಿಸಬೇಕು, ಇಲ್ಲವಾದರೆ ನೀರಿಗಾಗಿ ಉಗ್ರ ಹೋರಾಟ ನಡೆಸುವುದಾಗಿ ಜಿಲ್ಲಾಡಳಿತವನ್ನ ಎಚ್ಚರಿಸಿದ್ದಾರೆ. ಅದೇ ನೆಲ್ಲಿಕಟ್ಟಿ ಗ್ರಾಮದಲ್ಲಿ 3 ತಿಂಗಳಾತು ನೀರೇ ಬರ್ತಿಲ್ಲ, ಬೋರ್ನ್ಯಾಗೂ ನೀರಿಲ್ಲ. ನಾವೇನ್ ಕುಡಿಬೇಕ್ರಿ, ನೀರು ಅನುಕೂಲ ಮಾಡ್ಕೊಡ್ಬೇಕು. ಬೋರ್ ಹಾಕ್ಸಿ ಅಂದ್ರ ಬೋರ್ನ್ಯಾಗ ಒಂದ್ರಾಗ ನೀರಿಲ್ಲ. ಚಾನಲ್ ಬಂದತ್ತಲ್ಲ, ಅಲ್ಲಿಂದ ನಮಗೆ ನೀರು ಬಿಟ್ಕೊಡ್ಬೇಕು. ಸುಳೆಕೆರೆ ನೀರು ಮಾಡ್ಕೊಡ್ರಿ, ಯಾರು ಆಗ್ಲಿ ಬರ್ತೀರಿ, ಹಂಗ ಓಟ್ ಇಸ್ಕೊಂಡು ಹಂಗ ಹೋಗ್ಬಿಟ್ರೆ ನಾವೇನ್ ಮಾಡೋಣ ಇಲ್ಲಿ ನೆಲ್ಲಿಕಟ್ಟಿ ಗ್ರಾಮದವರು. ಹಾ, ಓಟ್ ಹಾಕಿ ನಿಮಗೆ ಗೆಲ್ಸಿದಾವಲ್ಲ, ನಮ್ಗೆ ಏನ್ ಅನುಕೂಲ ಮಾಡಿ ಉಣ್ಣ ಕೊಡ್ಲಿರೋಷ್ಟಿಗೆ ನೀರಾದ್ರೂ ಕೊಡ್ಬಾರ್ದ? ಆ ನೀರು ಕೊಡ್ಬೇಕ ಬೇಡ? ನೀವು ನೀರು ಕೊಡ್ರಿ. ಆ ಮಂಡಲ್ ಪಂಚಾಯತಿಯಿಂದಾರಾಗ್ಲಿ ಎಲ್ಲಿಂದಾರಾಗ್ಲಿ ನಮಗೆ ನೀರು ಕೊಡ್ರಿ, ಅರ್ಜೆಂಟ್ ನೀರಿಲ್ಲ. ನಾವು ಈಗ ಹಬ್ಬ ಮಾಡಂಗಿಲ್ಲ ನೋಡಿ, ನಾವು ಹೆಂಗ್ ಮಾಡ್ಬೇಕು? ಸ್ನಾನಕ್ ನೀರಿಲ್ಲ, ಏನಿಲ್ಲ. ನೀವು ಹೇಳ್ತೀರಿ ಶೌಚಾಲಯ ಕಟ್ರಿ ಅಂತ, ಕುಡಿಯೋಕ್ಕೂ ನೀರಿಲ್ಲ, ತೊಳ್ಕೊಳಕ್ಕೂ ನೀರಿಲ್ಲ ಅಂದ್ರೆ ನಾವು ಹೆಂಗ್ ಶೌಚಾಲಯ ಕಟ್ಟೋದು? ನೀರು ಊಟ ಇಲ್ಲ ನೆಲ್ಲಿಕಟ್ಟಿ ಗ್ರಾಮದಾಗ ಈಗ 3 ತಿಂಗಳಾತ್ರಿ. ನೀರಿನ ಭಾರಿ ಸಮಸ್ಯೆ ಸರ್. ಯಾವ ನೋಡಿದ್ರು ನೀವು ಬರೋದು ಹೋಗೋದು, ಒಂದು ಬೋರ್ನಾಗೆ ಬಂದರೆ ಒಂದು ಬೋರ್ನಾಗೆ ಬರೋಲ್ಲ, ಅರ್ಧ ಗಂಟೆ ಬರುತ್ತೆ, ಅರ್ಧ ಗಂಟೆ ಬರೋಲ್ಲ. ಅಲ್ಲಿ ಕೊರಿಸ್ತಾರೆ, ಇಲ್ಲಿ ಕೊರಿಸ್ತಾರೆ, ಅಲ್ಲಿ ಬೇಡ ಅಂತಾರೆ, ಇಲ್ಲಿ ಬೇಕು ಅಂತಾರೆ. ಊರಿನ ಭಾರಿ ಪ್ರಾಬ್ಲಮ್ ಆಗಿಬಿಡುತ್ತೆ ನೀರಿಂದು. 1-2 ತಿಂಗಳಿಂದ ಈ ತಿಂಗೆ ನೀರೆಲ್ಲ ಬೇರೆ ಕಡೆಯಿಂದ ಹೋಗಿ ಬೇರೆ ಕಡೆಯಿಂದ ಟ್ಯಾಂಕರ್ ತಗೊಂಬಂದು ನೀರು ಕುಡಿಬೇಕು. ಹಂಗಾಯ್ತು, 1-3 ಕಿಲೋಮೀಟರ್ ಹೋಗ್ಬೇಕು ತಗೊಂಡು ನೀರಿನ ಕಡೆ ಹೋಗ್ಬೇಕು. ಹೋಗ್ಬೇಕು ಬರಬೇಕು, ಕ್ಯೂ ನಿಂತ್ಕೋಬೇಕು, ಬೈಕ್ನ ತರಬೇಕು. ಇನ್ನು ಈ ಸಮಸ್ಯೆಯತ್ತ ಚಿತ್ತ ವಹಿಸಬೇಕಾದ ಜಿಲ್ಲಾಡಳಿತ ಜಾಣ ಕುರುಡುತನ ಪ್ರದರ್ಶಿಸ್ತಾ ಇದೆ. ಹೀಗಾಗಿ ಚಿತ್ರದುರ್ಗ ತಹಶೀಲ್ದಾರ್ ವೆಂಕಟೇಶಯ್ಯ ಅವರನ್ನ ಈ ಬಗ್ಗೆ ಕೇಳಿದ್ರೆ, ಚಿತ್ರದುರ್ಗ ತಾಲೂಕಿನಾದ್ಯಂತ ಯಾವ ಗ್ರಾಮದಲ್ಲೂ ನೀರಿನ ಸಮಸ್ಯೆ ಇರುವ ಬಗ್ಗೆ ನಮಗೆ ದೂರುಗಳು ಬಂದಿಲ್ಲ, ಆದರೂ ಶೀಘ್ರದಲ್ಲೇ ನೆಲ್ಲಿಕಟ್ಟೆಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಎಕ್ಸಿಕ್ಯೂಟಿವ್ ಆಫೀಸರಿಂದಾಗಲಿ ಮತ್ತು ಸಾರ್ವಜನಿಕರಿಂದ ಯಾವುದೇ ನೀರಿನ ಕುಡಿಯೋ ನೀರಿನ ಬಗ್ಗೆ ಅಭಾವದ ಬಗ್ಗೆ ಆಗಲಿ ನಮಗೆ ಇನ್ನೂ ಯಾವುದೇ ದೂರುಗಳು ಬಂದಿಲ್ಲ. ಮತ್ತು ನಾವು ಈಗ ಆಲ್ರೆಡಿ ಟೆಂಡರ್ ಕರಿಬೇಕು ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳು ಸಹ ಆಲ್ರೆಡಿ ನಿರ್ದೇಶನ ನೀಡಿದ್ದಾರೆ. ಈಗ ನಾವು PRED AWD ಅವರಿಗೆ ಅವರು ಪ್ರಸ್ತಾವನೆ ಕೊಡಬೇಕು. ಪ್ರಸ್ತಾವನೆ ಕೊಟ್ಟ ತಕ್ಷಣ ನಾವು AC ಅವರು ಏನಿರ್ತಾರೆ ಅದ್ರ ಪ್ರಕಾರ ನಾವು ಇಮಿಡಿಯೇಟಾಗಿ ಇಲ್ಲಿ ಕುಡಿಯೋ ನೀರು ಅಭಾವ ಇದೆ ಅಲ್ಲಿ ಟೆಂಡರ್ ಕರೆದು GPS ಅಳವಡಿಸಿ ಕಾನೂನು ಸರ್ಕಾರದ ಆದೇಶದಂತೆ ನಾವು ಕ್ರಮ ಕೈಗೊಳ್ತೀವಿ. ಒಟ್ಟಾರೆ ಕೋಟೆ ನಾಡಲ್ಲಿ ಬೇಸಿಗೆ ಆರಂಭದಲ್ಲಿಯೇ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಜನರು ಕೋವಿಡ್ ಭೀತಿ ಮರೆತು ನೀರಿಗಾಗಿ ಮುಗಿಬೀಳುವಂತೆಯಾಗಿದೆ. ಇದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡಲೇ ನೀರಿನ ಅಭಾವಕ್ಕೊಂದು ಶಾಶ್ವತ ಪರಿಹಾರ ಕಲ್ಪಿಸಬೇಕಾಗಿದೆ. ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೋಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.